ಅಮ್ಮ, ಇದು ಎಷ್ಟು ಭಾರ ಇದ್ರೂ ಪರವಾಗಿಲ್ಲ. ಮಗು ಆರೋಗ್ಯಕ್ಕೋಸ್ಕರ, ಅವನು ನೂರು ಕಾಲ ಚೆನ್ನಾಗಿ ಬಾಳ್ಬೇಕು ಅನ್ನೋದಕ್ಕೋಸ್ಕರ. ಆ ತಾಯಿ ನನ್ನ ತಲೆ ಮೇಲೆ ಎಷ್ಟೇ ಭಾರ ಹೊರಿಸಿದ್ರು ಕೂಡ ಹೊರೋದಕ್ಕೆ ನಾನು ಸಿದ್ಧವಾಗೇ ಇದ್ದೀನಮ್ಮ. ಮಗು ಮೇಲೆ ನಿನಗಿರೋ ಪ್ರೀತಿಗೆ ಆ ತಾಯಿ ಕರುಣಿಸ್ತಾಳೆ ಬಿಡಮ್ಮ. ಕಂದಂಗೋಸ್ಕರ ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ಅಮ್ಮ ಮಾಡ್ತಿದ್ದಾರೆ. ನೀನ್ ಮಾಡಬಾರ್ದು ಅಂತಾನೆ ಅಲ್ವಾ ಅಮ್ಮ ಅನುಪಮ ಕಳಸ ಎತ್ಕೋತಿರೋದು? ಯಾರ್ ಮಾಡಿದ್ರೆ ಏನ್ ಕಲ್ಯಾಣಿ, ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಮ್ಮ ಕಲಸ ಎತ್ಕೊಡಿಮ್ಮ. ಅನುಪಮ, ನೀನ್ ಎತ್ಕೊಂಡಿರೋದು ಅಮ್ನೋರ್ ಕಳ್ಶ. ಇಲ್ಲಿಂದ 1 ಕಿಲೋಮೀಟರ್ ದೂರ ಅದನ್ನ ತಲೆ ಮೇಲೆ ಇಟ್ಕೊಂಡೇ ನಡಿಬೇಕು. ಮಧ್ಯದಲ್ಲಿ ಇಳಿಸ್ಬಾರ್ದು, ಹೊರಕ್ಕಾಗದೆ ನೆಲಕ್ಕೆ ಬೀಳಿಸ್ಬಾರ್ದು. ಒಳ್ಳೇದಾಗ್ಲಿ ಅಂತ ಮಾಡ್ಬೇಕಾದ್ರೆ ಏನ ಮಾತ್ಗಳು? ಅನುಪಮ ಸಂಕಲ್ಪ ಮಾಡ್ಕೊಂಡ್ಲು ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ನೆಲಕ್ಕೆ ಬೀಳೋದಕ್ಕೆ ಬಿಡೋದಿಲ್ಲ. ನೋಡೋಣ ಆ ಭಾರನ ಅಷ್ಟು ದೂರ ಹೇಗೆತ್ಕೋತಾಳೆ ಅಂತ. ಇನ್ ಹೊರಡೋಣ, ನಡೀರಿ. ಬಂದ್ವಿ ಅಣ್ಣ, ಇನ್ನ ಪೊಲೀಸ್ ಹುಡುಗಿ ಮನೆಯವರು ಇಲ್ಲಿಗೆ ಕಳಶ ಎತ್ಕೊಂಡ್ ಬರ್ತಾರೆ. ಈ ಡೀಟೇಲ್ಸ್ ಎಲ್ಲ ಸರಿಯಾಗಿ ತಿಳ್ಕೊಂಡಿದ್ಯ ಬಿಡು ಅಣ್ಣ. ಬಂದಿರೋದು ಕಳ್ಳತನ ಮಾಡೋಕಾಗಿದ್ರೆ ತಿಳ್ಕೊತಿರ್ಲಿಲ್ಲ. ಮಗುಗೋಸ್ಕರ ಬಂದಿದ್ದೀವಿ, ಹಿಂದೆ ಮುಂದೆ ಸ್ವಲ್ಪ ತಿಳ್ಕೋಬೇಕಲ್ವಾ? ಒಳ್ಳೆ ಕೆಲ್ಸನೆ ಮಾಡಿದ್ಯಾ ಬಿಡು. ನಾವ್ ಆದಷ್ಟು ಬೇಗ ಹುಡುಗಿ ಬರೋಕ್ ಮುಂಚೆನೆ ಮಗು ಹೆಸರಲ್ಲಿ ಹರಕೆ ಕಟ್ಕೋಬೇಕು. ನಡಿ. ಏನಪ್ಪ, ಒಂದು ಚಿಕ್ಕ ಕೆಲ್ಸ ಇದೆ ಮಾಡ್ತೀಯಾ? ಸುಮ್ಮನೆ ಏನು ಮಾಡಬೇಡಿ, ಸ್ವಲ್ಪ ದುಡ್ಡು ಕೂಡ ಕೊಡ್ತೀನಿ. ಏನ್ ಮಾಡ್ಬೇಕು? ದೇವಸ್ಥಾನದ ಮುಂದೆ ಅಲಂಕಾರ ಮಾಡಿ ಕಾರ್ಪೆಟ್ ಹಾಕ್ಬೇಕಪ್ಪ. ದುಡ್ಡು ಕೊಡ್ತೀನಿ ಅಂದ್ರೆ ಎಷ್ಟು ಕೊಡ್ತೀರಿ ಅರ್ಚಕ್ರೆ? ಅಮ್ಮನವ್ರಿಗೆ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿ ಒಂದು 200 ರೂಪಾಯಿ ಕೊಡ್ತೀನಿ. ಏನು 200 ರೂಪಾಯಿ ಕೊಡ್ತೀರಾ? ಕರೆಕ್ಟ್ ಆಗಿ 2 ರೌಂಡ್ ಹಾಕಿದ್ರೆ ಅದಕ್ಕಿಂತ 10 ಪಟ್ಟು ಸಂಪಾದಿಸ್ತೀವಿ. ಸುಮ್ನೆ ಇರಲಿ, ದೇವ್ರ ಸೇವೆನಪ್ಪ, ಪುಣ್ಯ ಬರುತ್ತೆ. ನಮಗ್ ಬರಲ್ಲ ಅರ್ಚಕ್ರೆ, ಎಲ್ಲ ಪಾಪನೆ ಮಾಡ್ತಿದ್ದೀವಿ. ಲೇ ಬಾಲು. ಸ್ವಾಮಿಗಳೇ, ನಮಗ್ ಬೇರೆ ಕೆಲಸ ಇದೆ, ನಮ್ಮ ಹತ್ರ ಆಗಲ್ಲ ಬಿಡಿ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಸ್ವಾಮಿ ಸೇವೆ ಮಾಡೋದಿಕ್ ಕೂಡ ಮನುಷ್ಯ ಸ್ವಾರ್ಥಿಗಳಾಗ್ತಿದ್ದಾರೆ, ಎಲ್ಲ ಕಲಿಗಾಲ. ಏಯ್ ನಡಿಯೋ, ಹರಕೆ ಕಟ್ಟಣ. ಕಟ್ಟಣ ಕಟ್ಟಣ ಅಂತಿದ್ಯಾ? ದುಡ್ಡು ಎಲ್ಲಿದ್ಯಾ ಅಣ್ಣ? ಈ ಜೇಬಲ್ಲಿ ಚಿಲ್ಲರೆ ಇದೆ. ಕಳ್ತನ ಮಾಡ್ದಾಗ್ಲೆಲ್ಲ ಪಕ್ಕದವ್ರು ಹಾಕಿದ ಚಿಲ್ಲರೆ ಎಲ್ಲ ಹಿಂಗ್ ವರ್ಕೌಟ್ ಆಗುತ್ತೆ. ಓಹೋ. ಲೇ ಬಾಲು, ಸುಮ್ನೆ ಅಮ್ಮನವ್ರನ್ನ ಕೇಳ್ಕೊಂಡ್ರೆ ನಮ್ಮಂತ ಪಾಪ ನನ್ ಮಕ್ಕಳಿಗೆ ಅಮ್ಮನವ್ರು ಹೇಗೋ ಸಹಾಯ ಮಾಡ್ತಾರೆ. ಅದೇ ಈ ದುಡ್ಡನ್ನ ಮುಡುಕ್ ಕಟ್ಟಿ ಹರಕೆ ಹೊತ್ಕೊಂಡ್ವಿ ಅಂದ್ರೆ ನಮ್ ಪಾಪಗಳನ್ನ ಪಕ್ಕಕ್ಕಿಟ್ಟು ಮಗು ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡ್ತಾರೆ.
ನಮ್ ಹುಡುಗಿ ಮನ್ಸು ಬದಲಾಗಿ ನಮ್ಗೆ ದುಡ್ಡು ಕೊಟ್ಟು ಸಹಾಯನು ಮಾಡ್ತಾಳೆ. ಅಣ್ಣ, ನಿನ್ನಲ್ಲಿ ಅಪರಿಚಿತ ಸಿನಿಮಾ ಹಾಗೆ ಇನ್ನೊಬ್ಬ ಇದಾನಣ್ಣ. ಲೇ, ನನ್ ಹುಡುಗಿ ಬರ್ತಾಳೆ, ಬೇಗ ನಡೆಯಲು. ಮುಡುಪು ಕಟ್ಟೋದಕ್ಕೆ ಹರ್ಷನದ ಬಟ್ಟೆ ತಗೋಬೇಕು, ನಡಿ. ವಾತಾವರಣ ಟ್ರೆಡಿಷನಲ್ ಆಗಿದೆ, ನಾವು ಬಂದಿರೋ ಕೆಲಸ ಈಸಿ ಆಗಿ ಆಗುತ್ತೆ ಅನ್ಸ್ತಿದೆ. ಕಳ್ತನಕ್ ಬಂದಿದೀವಿ, ಚೆನ್ನಾಗೇ ಇರುತ್ತೆ. ಎಲ್ರೂ ಕಳ್ಸ ತಗೊಂಡ್ ಬಂದ್ರೆ ನಾವು ಮಾತ್ರ ಬರಿಗೈಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಸಿದ್ದು? ಕರೆಕ್ಟ್ ಅಲ್ವಾ? ಎಲ್ರ ಮಧ್ಯೆ ನಾವು ಸೇರ್ಕೊಂಡ್ರೆ ನಮ್ಗೆ ಸೇಫ್ ಆಗಿರುತ್ತೆ. ಅದಕ್ಕೆ ಗೆಟಪ್ ಸೆಟಪ್ ಎರಡೂ ಚೇಂಜ್ ಮಾಡೋಣ. ಹೌದು ಸಿದ್ದು, ಇಲ್ಲಾಂದ್ರೆ ನಾವ್ ಯಾಕೆ ಬಂದಿದೀವೋ ಅಂತ ಆ ಕಲ್ಯಾಣಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದಿರೋದಕ್ಕೆ, ಆ ನೈಟ್ ಅಲ್ಲಿ ಅವತ್ತು ಮಿಸ್ ಆಗಿದ್ದು. ಇವತ್ತ ಅವಕಾಶ ಕೊಡ್ತೇನೆ, ನೀನ್ ಕೂಡ ಕಳ್ಸ ಎತ್ಕೋ. ಹಾಗೆ ಆಗ್ಲಿ, ಅಮ್ಮನವ್ರಿಗೆ ಸಮರ್ಪಿಸೋ ಒಡವೆನ ಕಳ್ತನ ಮಾಡ್ತಿದೀವಿ. ಅದಕ್ಕೆ ನಮ್ಮ ಮೇಲೆ ಅಮ್ಮನವ್ರಿಗೆ ಯಾವುದೇ ರೀತಿ ಕೋಪ ಬರ್ದಿರೋ ಹಾಗೆ ಕ್ಷಮಿಸು ಅಂತ ಕಳ್ಸ ಎತ್ತಣ. ಹ್ಮ್, ಅದೇ ನಮ್ಗೆಲ್ಲ ರೀತಿಯಲ್ಲೂ ಸೇಫ್. ಆ ಕಲ್ಯಾಣಿ ಕಣ್ಣು ನಮ್ಮ ಮೇಲೆ ಇರುತ್ತೆ. ಆ ಶಿವಪಾರ್ವತಿ ಅಮ್ಮಂಗೆ ನಾವಂದ್ರೆ ಆಗಲ್ಲ. ಆ ಮನೇಲಿ ನಿಮ್ಮ ಅಕ್ಕನ್ ಬಿಟ್ರೆ ನಾವು ಅಂದ್ರೆ ಇಷ್ಟ ಆಗೋರು ಯಾರಿದ್ದಾರೆ ಹೇಳಿಸಿದ್ದು? ಜೊತೆಗೆ ಆ ಫ್ಯಾಮಿಲಿಯವ್ರು ಎಲ್ರು ಬರ್ತಾರಲ್ಲ. ಓಕೆ ಸ್ಯಾಮ್, ಈ ಸರಿ ಯೋಚನೆ ಮಾಡಿ ಹೆಜ್ಜೆ ಮುಂದೆ ಇಡೋಣ. ಅರ್ಜೆಂಟ್ ಆಗಿ ನಾವು ಗೆಟಪ್ ಸೆಟಪ್ ಚೇಂಜ್ ಮಾಡ್ಬೇಕು, ನಡಿ. ಸರಿಗೆ ಫೋನ್ ಮಾಡಿ ಹೇಳು. ಹಲೋ ಸರ್, ಈಗಷ್ಟೇ ಅವ್ರು ಬಂದರು ಸರ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಸರ್. ಏನನುಪಮ್ಮ ಹಾಗೆ ಬೆವರ್ತಿದ್ಯಾ? ಭಾರ ಅಲ್ವಾ, ನೋವಾಗಲ್ವಾ? ಭಾರನ ಅಂದ್ರೆ ಕಲಶ ಭಾರವಾಗಿದೆಯೇನೋ ಅಂತ ಹೇಳ್ತಿದ್ದೀನತ್ತೆ. ನಿನ್ನಂಥವ್ರಿಗೆಲ್ಲ ಭಾರ ಅಂತಾನೆ ಅನ್ಸೋದು. ಭಕ್ತಿಯಿಂದ ಮಾಡೋ ಕೆಲಸ ಯಾವತ್ತೂ ಭಾರವಾಗಿ ಅನಿಸುತ್ತೆ, ಅದು ಆ ದೇವ್ರು ಕೊಡೋ ಪರೀಕ್ಷೆ. ನನಗೋಸ್ಕರ ಇಷ್ಟು ಕಷ್ಟಪಡಕ್ ಆಗಲ್ವಾ ಅಂತ ಪರೀಕ್ಷೆ ಮಾಡ. ನಡಿಯಮ್ಮ, ಹತ್ರ ಬಂದಿದ್ದೀವಿ ಅಲ್ವಾ? ಒಬ್ರು ಕಳಸ ಎತ್ಕೊಂಡ ಮೇಲೆ ಇನ್ನೊಬ್ರು ಕಳಸನ ಎತ್ಕೊಳ್ಳೋ ಅವಕಾಶ ಇರೋದಿಲ್ಲ. ಪರವಾಗಿಲ್ಲಮ್ಮ, ನಾನೇ ಎತ್ಕೊಂಡು ಬರ್ತೀನಿ. ಅತ್ತಿಗೆ. ಏನು ಇದೆ ಅಲ್ವಾ ಅಂತ ಮನೇಲಿರೋ ಬೆಲ್ಲದ ಉಂಡೆನೆಲ್ಲ ಕಲಶದ ಒಳಗಡೆ ಇಟ್ಟಿದ್ದೀರಾ?
ಪಾಪ ಆ ಭಾರ ಅನುಪಮ ಅಮ್ಮ ಹೀಗ್ ಹೊರ್ತಾರೋ. ಏನೇ ಅಷ್ಟು ಕರುಣೆ ತೋರಿಸ್ತಿದ್ಯಾ? ನೀನ್ ಹೋಗಿ ಹೊರ್ತೀಯಾ? ನಾನ್ ಕರುಣೆ ತೋರಿಸ್ತಿಲ್ಲ, ಅದ್ಕೆ ಭಯ ಪಡ್ತಿದ್ದೀನಿ. ಯಾಕೆ? ಹಾ ಯಾಕೆ ಅಂತ ಕೇಳ್ತಿರಲ್ಲ, ಅತ್ತೆಗೆ ವಿಷಯ ಗೊತ್ತಾದ್ರೆ ಮಹಾಕಾಳಿ ಅವತಾರ ತಾಳಿ ಎಲ್ಲ ಪ್ರಾಣ ತೆಗೆದು ಬಿಡ್ತಾರೋ ಅಂತ. ಸುಮ್ ಸುಮ್ನೆ ಎಲ್ಲದಕ್ಕೂ ಹೆದರ್ಕೋಬೇಡ, ನಾನಿದ್ದೀನಲ್ಲ. ನನ್ಗಿನ್ನೊಂದು ಅನುಮಾನ ಕೂಡ ಇದೆ, ಕೇಳ ಅದ್ಗೆ. ನಿನ್ ತಲೆ ಮೇಲೂ ಅಷ್ಟೇ ಬೆಲ್ಲ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತೆ. ಅಪ್ಪ ಹೇಳೋದ್ ಕೇಳಿ ಅದ್ಗೆ. ಅತ್ತೆಗೆ ಆಮೇಲೆ ಇನ್ಯಾರಿಗೂ ಗೊತ್ತಿಲ್ಲ ಅನ್ಕೊಳ್ಳೋಣ, ಆದ್ರೆ ಅಮ್ಮನವ್ರಿಗೆ ಸಮರ್ಪಿಸಿರೋ ಈ ಕಲಶ ಅಲ್ಲಿ ನಾವ್ ಅನುಪಮ್ಮಂಗ್ ನೋವು ಕೊಡ್ಬೇಕು ಅಂತ ಬೆಲ್ಲ ದುಂಡೇನ್ ಇಟ್ಟಿದೀವಲ್ವಾ, ಆ ಅಮ್ಮನವ್ರಿಗೆ ಕೋಪ ಬಂದ್ರೆ? ಮೊದ್ಲೇ ಅಮ್ಮನವ್ರು ಅವಾಗವಾಗ ಅನುಪಮ್ಮಮ್ಮನ್ ಮೇಲೆ ಬರ್ತಾನೆ ಇರ್ತಾರೆ, ಹಾಗೆ ಅನುಪಮ್ಮಮ್ಮನ್ ಮೈ ಮೇಲೆ ಬಂದು ನಮಗ್ ಏನಾದ್ರೂ ಮಾಡ್ತಾರೇನೋ ಅಂತ ಭಯ ಆಗ್ತಿದೆ. ನೀನ್ ಇಲ್ಲದ ಸಲ್ಲದ ಅನುಮಾನಗಳನ್ನ ಇಟ್ಕೋಬೇಡ. ಅಮ್ಮ, ಅತ್ತೇನು ಚಿಕ್ಕಮ್ಮ ನಿನ್ ತಲೆ ಮೇಲಿರೋ ಕಳ್ಸ ನೋಡಿ ಏನೇನೋ ಗುಸ್ಗುಸು ಮಾತಾಡ್ತಿದ್ದಾರೆ. ನಿನ್ಗೆ ತೊಂದರೆ ಕೊಡೋಕೆ ಕಳ್ಸದಲ್ಲಿ ಬೇರೇನಾದ್ರೂ ಹಾಕಿದಾರ ಅನ್ನಿಸ್ತಾ ಇದೆ. ಅಮ್ಮನವ್ರ ದಯೆ ನಮ್ ಮೇಲಿಲ್ಲ ಅಂದ್ರೆ ಸೂಜಿ ಕೂಡ ಬೆಟ್ಟದಷ್ಟು ಭಾರ ಆಗ್ಬಿಡುತ್ತೆ. ಅದೇ ಆ ತಾಯಿ ದಯೆ ಇದ್ರೆ ಬೆಟ್ಟ ಕೂಡ ಒಂದು ಸಾಸಿವೆ ಕಾಳಷ್ಟು ಹಗೂರ ಆಗ್ಬಿಡುತ್ತೆ. ನೀನೇನು ಯೋಚನೆ ಮಾಡಬೇಡಮ್ಮ, ನೀನು ಮಗು ಕ್ಷೇಮವಾಗಿರ್ಬೇಕು ಅಂತಾನೆ ನಾನು ಈ ಕಳಶ ಹೊತ್ಕೊಂಡಿದ್ದು. ಎಲ್ಲ ಆ ತಾಯಿನೇ ನೋಡ್ಕೋತಾಳೆ, ಅವಳೇ ನನ್ನನ್ನು ಮುಂದಕ್ಕೆ ನಡೆಸ್ತಾಳೆ. ಗೆಟಪ್ ಬದಲಾಗಿರೋದಕ್ಕೆ ಇನ್ ಚಿಂತೆ ಇಲ್ಲ ಬಿಡು, ಹೋಗೋಣ ನಡಿ ಸ್ಯಾಮ್. ಸಿದ್ದು, ನಾವು ಮತ್ತೆ ರಿಸ್ಕ್ ತಗೋತಿದ್ದೀವೇನೋ ಅನಿಸ್ತಿದೆ. ಈ ದೇವಸ್ಥಾನ ಚೇರ್ಮನ್ ಸಮರ್ಪಿಸೋ ಒಡವೆಗಳದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಮ್ಮನ್ನ ಬದುಕೋದಕ್ ಬಿಡಲ್ಲ. ರಿಸ್ಕ್ ತಗೊಳ್ದೇನೆ ಯಾವುದು ಬರಲ್ಲ ಸ್ಯಾಮ್. ಲಕ್ಷಗಟ್ಟಲೆ ಬೆಲೆ ಬಾಳೋ ಒಡವೆಗಳು ಎಲ್ಲ ಸಮಯದಲ್ಲೂ ಹೊರಗಡೆ ಬರಲ್ಲ, ಇಂಥ ಸಮಯದಲ್ಲೇ ಹೊರಗಡೆ ತೆಗಿತಾರೆ. ಇವಾಗ ಮಿಸ್ ಆಯ್ತು ಅಂದ್ರೆ ಮತ್ತೆ ಒಂದ್ ವರ್ಷ ಕಾಯ್ಬೇಕು, ಅಷ್ಟು ಟೈಮ್ ನಮ್ಗಿದ್ಯಾ? ಅಣ್ಣ ಅಣ್ಣ ನೋಡಿ ಇಲ್ಲಿದೆ. ಹೌದಲ್ಲ, ತಗೊಳ್ಳೋಣ ಬಾ. ಸ್ವಲ್ಪ ಯೋಚನೆ ಮಾಡು, ನಾವ್ ಹೋಗಿ ಮುಡುಪ್ ಕಟ್ಟಿದ್ರೆ ಏನ್ ಬರುತ್ತೆ? ಅದೇ ಆ ಪೊಲೀಸ್ ಹುಡುಗಿ ಮುಂದೆ ಕಟ್ಟದ್ವಿ ಅನ್ಕೋ, ಇವ್ರು ಮುಡುಪ್ ಕಟ್ತಿದ್ದಾರೆ, ಇವರು ಒಳ್ಳೆಯವರೇ ಆಗಿರ್ತಾರೆ ಅನ್ಕೋತಾಳಲ್ವಾ, ಆ ಹುಡುಗಿ ಬಂದ ಮೇಲೆ ಕಟ್ಟೋಣ. ಇದನ್ನ ಯಾರಿಗೋಸ್ಕರನೂ ಕಟ್ತಿಲ್ಲ ಕಣ, ಮಗುಗೋಸ್ಕರ ಮುಡುಪ್ ಕಟ್ತಿದೀವಿ, ಅದನ್ ಬಿಟ್ರೆ ಆ ಹುಡುಗಿ ಮುಂದೆ ಶೋ ತೋರಿಸ್ಕೊಳಕಲ್ಲ. ಅಣ್ಣ ಶೋ ತೋರ್ಸಕ್ಕಲ್ಲ ಅಣ್ಣ, ಸ್ವಲ್ಪ ಒಳ್ಳೆಯವರು ಅನ್ಸ್ಕೋತೀವಲ್ವಾ? ಹೀಗ್ ಮಾಡಿದ್ರೆ ಒಳ್ಳೆಯವಳು ಅನ್ಕೋತಾಳೆ ಅಂದ್ರೆ ನಾನ್ ಮಾಡಲ್ಲ. ಮಗುಗೋಸ್ಕರ ಕಟ್ಬೇಕು ಅನ್ಕೊಂಡಿದೀನಿ, ಕಟ್ತೀನಿ. ಮೊದ್ಲು ಹೋಗಿ ಎಲ್ಲಾನು ತಗೊಳ್ಳೋಣ ಬಾ. ಏನ್ ನೀನು ರೆಡಿ ಆದ್ಮೇಲೆ ಯೋಚನೆ ಮಾಡ್ತಿದ್ಯಲ್ಲ, ಹೋಗೋಣ ಬಾ. ಬಾ ತಗೋ.
ನನ್ ಜೊತೆನೆ ಮೇಲ್ ಕರ್ಕೊಂಡು ಹೋಗ್ತೀನಿ. ಆ ದೆವ್ವ ರಕ್ತ ಪಿಶಾಚಿಯಾಗಿ ಬದಲಾಗಿ ನಿಮ್ಮ ರಕ್ತ ಕುಡಿಯುತ್ತೆ. ಏನ್ ಸ್ಯಾಮ್, ಏನಾಯ್ತು? ಶೌರ್ಯ ಸಿದ್ದು, ಶೌರ್ಯ ಅಂದ್ರೇನ್ ಸ್ಯಾಮ್? ಅಲ್ಲಿ ನಂಗೆ ಕಾಣಿಸ್ತಾ, ನಾನು ನೋಡ್ದೆ ಸ್ಯಾಮ್. ಇದು ದೇವಸ್ಥಾನ, ಇಲ್ಲಿ ದೆವ್ವ ಭೂತ ಯಾವ್ದು ಬರಲ್ಲ. ನಾವಿಲ್ಲಿಗೆ ಬರ್ತೀವಿ ಅಂತ ಗೊತ್ತಾಗಿ ಆ ಶೌರ್ಯ ಆತ್ಮ ಕೂಡ ಬಂದಿದ್ಯೇನೋ ಸಿದ್ದು. ಮೊನ್ನೆ ಆದ್ರೆ ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ವಿ, ಮತ್ತೆ ಕಾಣಿಸ್ಕೊಂಡ್ರೆ ಈ ಸಲ ಹೊಡೆಯೋದಲ್ಲ, ಪ್ರಾಣನ ತೆಗಿತಾನೆ. ನಾವು ಬಂದಿರೋ ಕೆಲಸ ಬಿಟ್ಟು ಸುಮ್ನೆ ಆ ಶೌರ್ಯನ ಬಗ್ಗೆ ಯೋಚನೆ ಮಾಡ್ಬೇಡ. ದೇವಸ್ಥಾನದ ಹೊರಗಡೆ ಇದ್ರೆ ತಾನೇ ಸಮಸ್ಯೆ, ದೇವಸ್ಥಾನದ ಒಳಗಡೆ ಹೋಗೋಣ, ಏನೂ ಆಗಲ್ಲ. ನಡಿ ಹೋಗೋಣ.